ನಮಸ್ಕಾರ ಎಲ್ಲರಿಗೂ ಹವ್ಯಕ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಣಿ ಪಾಯಸ ಪೈನಾಪಲ್ ಅನ್ನ ಸಿಹಿ ಮತ್ತು ಖಾರದ ಕೈವಡೆ ಕೋಸಂಬರಿಯನ್ನು ಮಾಡೋಣ ಮಣಿ ಪಾಯಸವನ್ನು ಮಾಡಲಿಕ್ಕೆ ಪಾತ್ರೆಗೆ 2.5 ಕಪ್ ನೀರನ್ನು ಹಾಕಿದ್ದೇನೆ ಇದು ಕುದಿ ಬರೋ ತನಕ ಮಿಕ್ಸರ್ ಪಾತ್ರೆಗೆ 1/2 ಕಪ್ ನೆನೆಸಿರೋ ಅಕ್ಕಿ 1/2 ಕಪ್ ತೆಂಗಿನಕಾಯಿ ತುರಿ ಸ್ವಲ್ಪ ಏಲಕ್ಕಿಯನ್ನು ಹಾಕೊಂಡಿದ್ದೇನೆ ನೀರು ಹಾಕೊಂಡು ಇಡ್ಲಿ ಹಿಟ್ಟಿಗಿಂತನೂ ಸ್ವಲ್ಪ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಳ್ತೇನೆ ನೋಡಿ ಅಕ್ಕಿಯನ್ನು ಈ ಹದದಲ್ಲಿ ರುಬ್ಕೊಂಡು ಬಂದೆ ಈಗ ನೀರು ಕುದಿತಾ ಇರುವಾಗ ಬೂಂದಿ ಕಾಳು ಮಾಡೋ ಸೌಟಿಗೆ ನಾವು ರುಬ್ಕೊಂಡಿರೋ ಹಿಟ್ಟನ್ನು ಹಾಕೊಂಡು ಬೂಂದಿ ಕಾಳಿನ ತರ ನೀರಲ್ಲಿ ಬೀಳೋ ಹಾಗೆ ಮಾಡ್ತೇನೆ ನೋಡಿ ನಮ್ಮ ಮಣಿಗಳು ಇವು ಇದನ್ನು 2 ನಿಮಿಷ ಬೇಯಿಸ್ಕೊಳ್ತೇನೆ ಬೆಂದಿರೋ ಮಣಿಗಳಿಗೆ 1/2 ಕಪ್ ತೆಂಗಿನಕಾಯಿ ಹಾಲು 1/2 ಕಪ್ ಬೆಲ್ಲ ಚಿಟಿಕೆ ಉಪ್ಪು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ತೇನೆ ಕುದಿ ಬಂದಿರೋ ಪಾಯಸಕ್ಕೆ ಕೊನೆಯದಾಗಿ 1/2 ಚಮಚ ತುಪ್ಪವನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಮಣಿ ಪಾಯಸ ಸಿದ್ಧ ಪೈನಾಪಲ್ ಅನ್ನವನ್ನ ಮಾಡಲಿಕ್ಕೆ ಪಾತ್ರೆಗೆ 1/2 ಕಪ್ ಪೈನಾಪಲ್ ಹೋಳುಗಳನ್ನು ಹಾಕಿದ್ದೇನೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು 2 ಟೇಬಲ್ ಸ್ಪೂನ್ ಬೆಲ್ಲ ಸ್ಟೋ ಆನ್ ಮಾಡಿ ಕೂಡಲೇ ಇದು ನೀರು ಬಿಟ್ಕೊಳ್ಳುತ್ತೆ ಪೈನಾಪಲ್ ಹೋಳುಗಳ ನೀರು ಆರೋ ತನಕ ಬೇಯಿಸ್ಕೊಳ್ತೇನೆ ಪೈನಾಪಲ್ ಅನ್ನಕ್ಕೊಂದು ಮಸಾಲೆಯನ್ನು ಹುರ್ಕೊಳ್ಳೋಣ ಮೊದಲು ಪಾತ್ರೆಗೆ 2 ಚಮಚ ಎಣ್ಣೆ 6-8 ಬ್ಯಾಡಗಿ ಮೆಣಸಿನಕಾಯಿ ಮೆಣಸು ಹುರಿದ ಮೇಲೆ ಸ್ವಲ್ಪ ಮೆಂತೆ ಮೆಂತೆಯನ್ನು ಸ್ವಲ್ಪ ಹುರ್ಕೊಂಡು ಕಡಲೆಬೇಳೆ ಸ್ವಲ್ಪ ಕಾಳು ಮೆಣಸು 1 ಸ್ಟಿಕ್ ಕರಿಬೇವಿನ ಎಲೆಯನ್ನು ಹಾಕೊಂಡು ಕಡಲೆಬೇಳೆ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ತೇನೆ ಕಡಲೆಬೇಳೆ ಸ್ವಲ್ಪ ಕೆಂಪಾದ ಮೇಲೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾದ ಮೇಲೆ ಸ್ವಲ್ಪ ಜೀರಿಗೆ 1/2 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹಾಕೊಂಡು ಬಿಳಿ ಎಳ್ಳು ಕೆಂಪಾಗೋ ತನಕ ಹುರ್ಕೊಳ್ತೇನೆ ಎಳ್ಳು ಕೆಂಪಾದ ಮೇಲೆ ಧನಿಯಾ ಸ್ವಲ್ಪ ಅರಿಶಿಣ ಪುಡಿ ಇಂಗು ಇದನ್ನು 1 ನಿಮಿಷ ಹುರ್ಕೊಳ್ತೇನೆ ಧನಿಯಾ ಹುರಿದ ಮೇಲೆ 1 ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಸ್ಟೋವ್ ಆಫ್ ಮಾಡಿಕೊಂಡು 2 ನಿಮಿಷ ಹುರ್ಕೊಳ್ತೇನೆ ಮಸಾಲೆ ಚೆನ್ನಾಗಿ ಹುರಿದಿದೆ ಇದನ್ನು ಆರ್ಲಿಕ್ಕೆ ಬಿಡ್ತೇನೆ ಆರಿದ ಮೇಲೆ ತರಿ ತರಿಯಾಗಿ ಪೌಡರ್ ಮಾಡ್ಕೊಳ್ತೇನೆ ಪೈನಾಪಲ್ ಚೆನ್ನಾಗಿ ಬೆಂದಿದೆ ನೀರು ಆರಿದೆ ಅನ್ನವನ್ನು ಮಾಡ್ಕೊಂಡಿದ್ದೇನೆ ಮಸಾಲೆಯನ್ನು ತರಿ ತರಿಯಾಗಿ ರುಬ್ಕೊಂಡಿದ್ದೇನೆ ಈಗ ನಾವು ಒಗ್ಗರಣೆಯನ್ನು ಹಾಕೋಣ ಮೊದಲು ಪಾತ್ರೆಗೆ 4 ಚಮಚ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಸೊಪ್ಪು ಅರಿಶಿಣ ಪುಡಿ ಇಂಗು ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡಿರೋ ಮಸಾಲೆ ಪುಡಿಯನ್ನು ಹಾಕ್ಕೊಂಡು ಮಸಾಲೆಯನ್ನು 2 ನಿಮಿಷ ಹುರ್ಕೊಳ್ತೇನೆ 2 ನಿಮಿಷಗಳ ನಂತರ ಬೇಯಿಸ್ಕೊಂಡಿರೋ ಪೈನಾಪಲ್ ಮಾಡ್ಕೊಂಡಿರೋ ಅನ್ನವನ್ನು ಹಾಕ್ಕೊಂಡು ಸ್ಟೋವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪೈನಾಪಲ್ ಅನ್ನ ಸಿದ್ಧವಾಗಿದೆ ಕಾಯಿ ವಡೆಯನ್ನು ಮಾಡಲಿಕ್ಕೆ ನಮಗೆ ಅನ್ನದ ತೆಳಿ ಬೇಕು ಹಾಗಾಗಿ 5.5 ಕಪ್ ನೀರನ್ನು ಕುದಿಸಿದ್ದೇನೆ ಇದಕ್ಕೆ ಈಗ 1/2 ಕಪ್ ತೊಳೆದ ಅಕ್ಕಿಯನ್ನು ಹಾಕ್ತೇನೆ ಅನ್ನ ಸಾಫ್ಟಾಗಿ ಬೇಯೋ ತನಕ ಬೇಯಿಸ್ಕೊಳ್ತೇನೆ ಸಿಹಿ ಕಾಯಿ ವಡೆಗೆ ಮಾಡ್ಕೊಂಡಿರೋ ಅನ್ನ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಹಾಗೂ ನೀರು ಬಿಟ್ಕೊಂಡಿದೆ ಈಗ ಈ ಪಾತ್ರೆಗೆ ತೆಳ್ಳಗಿರೋ ಒಂದು ಬಟ್ಟೆಯನ್ನು ಕಟ್ಟಿಕೊಂಡು ಅನ್ನದಲ್ಲಿರೋ ನೀರನ್ನು ತೆಕ್ಕೊಳ್ತೇನೆ ಸಿಹಿ ಕಾಯಿ ವಡೆಯನ್ನು ಮಾಡಲಿಕ್ಕೆ ಈ ಕಪ್ಪಲ್ಲಿ 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಇದಕ್ಕೆ ಈಗ ಚಿಟಿಕೆ ಉಪ್ಪು ತೆಂಗಿನಕಾಯಿ ತುರಿಗೆ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ಇದು 2 ಟೇಬಲ್ ಸ್ಪೂನ್ ಹಾಕ್ತೇನೆ 1/2 ಕಪ್ಗಿಂತ ಸ್ವಲ್ಪ ಕಮ್ಮಿ ಬೆಲ್ಲ ಆಮೇಲೆ ನಾವು ಅನ್ನವನ್ನು ಬಾಗಿಸಿ ನೀರನ್ನು ತೆಕ್ಕೊಂಡಿದ್ವಲ್ವ ಇದನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಳ್ತೇನೆ ನೋಡಿ ಇಷ್ಟು ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಂಡೆ ಖಾರ ಕಾಯಿ ವಡೆಯನ್ನು ಮಾಡಲಿಕ್ಕೆ 1 ಕಪ್ ಅಕ್ಕಿ ಹಿಟ್ಟು ಸ್ವಲ್ಪ ಅಚ್ಚುಕಾರದ ಪುಡಿ ಅರಿಶಿಣ ಪುಡಿ ಇಂಗು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಒಗ್ಗರಣೆ ಸೊಪ್ಪು ಸ್ವಲ್ಪ ವಾಮದ ಕಾಳು ಮತ್ತು ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು 1.5 ಚಮಚ ಕಾಯಿಸಿದ ಎಣ್ಣೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿ ಹಾಲಿನಿಂದ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಳ್ತೇನೆ
ನೋಡಿ ಇಷ್ಟು ಸಾಫ್ಟಾಗಿ ಕಲಸ್ಕೊಂಡೆ. ಈ ಸಿಹಿ ಕಾಯಿ ವಡೆಯನ್ನು ಎಣ್ಣೆಯಲ್ಲಿ ಕರಿತೇವೆ, ಹಾಗಾಗಿ ಎಣ್ಣೆಯನ್ನು ಕಾಯಿಸ್ಲಿಕ್ಕಿಟ್ಟಿದ್ದೇನೆ. ಹೋಳಿಗೆ ಹಾಳೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹಿಟ್ಟನ್ನು ತಗೊಂಡು ಇದಿಷ್ಟೇ ಪಾರ್ಟಲ್ಲಿ ಇದನ್ನು ತಟ್ಟುತ್ತೇವೆ ಈ ರೀತಿಯಾಗಿ. ಇದನ್ನು ಈಗ ಕಾಯಿಸಿರೋ ಎಣ್ಣೆಯಲ್ಲಿ ಹಾಕ್ಕೊಂಡು ಎರಡು ಕಡೆ ಕೆಂಪಾಗುವಷ್ಟು ಕರ್ಕೊಳ್ತೇನೆ. ನಮ್ಮ ಸಿಹಿ ಕಾಯಿ ವಡೆ ಸಿದ್ಧವಾಗಿದೆ. ಖಾರ ಕಾಯಿ ವಡೆಯನ್ನು ಸಹ ಸಿಹಿ ಕಾಯಿ ವಡೆ ಮಾಡಿದ ತರನೇ ಇದಿಷ್ಟೇ ಪಾರ್ಟನ್ನು ಉಪಯೋಗಿಸ್ಕೊಂಡು ಹಿಟ್ಟನ್ನು ತಟ್ಟಿ ಎಣ್ಣೆಯಲ್ಲಿ ಎರಡು ಕಡೆ ಕೆಂಪಾಗೋ ತನಕ ಕರ್ಕೊಳ್ತೇನೆ. ನಮ್ಮ ಖಾರ ಕಾಯಿ ವಡೆ ಸಿದ್ಧವಾಗಿದೆ. ಕೋಸಂಬರಿಯನ್ನು ಮಾಡಲಿಕ್ಕೆ ಒಂದು ಗ್ರೀನ್ ಆ್ಯಪಲನ್ನು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೇನೆ. ನೀವು ಇದ್ರ ಬದಲಿಗೆ ಬೆಹಣ್ಣಿನ ರಸ ಅಥವಾ ಮಾವಿನಕಾಯಿಯನ್ನು ತುರ್ಕೊಳ್ಬೋದು. ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೇನೆ. ಕಾಬೂಲ್ ಕಡಲೆಯನ್ನು ನೀರಲ್ಲಿ ನೆನೆಸ್ಕೊಂಡು ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೇನೆ. ತೆಂಗಿನಕಾಯಿ ತುರಿಗೆ ಎಣ್ಣೆ, ಸಾಸಿವೆ ಕಾಳು, ಉದ್ದಿನ ಬೇಳೆ, ಹಸಿಮೆಣಸು, ಒಗ್ಗರಣೆ ಸೊಪ್ಪು, ಅರಿಶಿಣ ಪುಡಿ ಮತ್ತು ಇಂಗನ್ನು ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿಕೊಂಡಿದ್ದೇನೆ. ಮೊದಲು ತೆಂಗಿನಕಾಯಿ ತುರಿ ಮತ್ತು ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆಯನ್ನು ಇವೆಲ್ಲದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಕೊನೆಯದಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕೋಸಂಬರಿ ಸಿದ್ಧ.